Hi friends, Kannada Gizbot ke swagata. Tumba jana nam YouTube channel comment madidre sir pulse oximeter ಬಗ್ಗೆ ತಿಳಿಸಿಕೊಡಿ ಅಂತ ಬನ್ನಿ. ಆದರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ pulse oximeter ಬಗ್ಗೆ ತಿಳಿಸಿಕೊಡ್ತೀನಿ. ನಾನು ಮಂಜುನಾಥ್ Kannada Gizbot ಇಂದ. ಇನ್ನು ನೀವು ಏನಾದರೂ ನಮ್ಮ YouTube ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಪಕ್ಕ ನಿಮಗೆ ಬೆಲ್ ಐಕಾನ್ ಇದೆ ಅದನ್ನ ಕ್ಲಿಕ್ ಮಾಡಿ ನಾವು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಕೂಡ ತೋರಿಸುತ್ತೆ. ಫಸ್ಟ್ ನಿಮಗೆ ಯಾವ ಟೈಪ್ ಆಕ್ಸಿಮೀಟರ್ ಬೇಕು ಅಂತ ಡಿಸೈಡ್ ಮಾಡ್ಕೊಳ್ಳಿ. ಏನಕ್ಕೆ ನಾನು ನಿಮಗೆ ಯಾವ ಟೈಪ್ ಬೇಕು ಅಂತ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಆಕ್ಸಿಮೀಟರ್ಲಿ ಟೋಟಲ್ ಆಗಿ 3 ಟೈಪ್ ಇದೆ. ಫಿಂಗರ್ ಟಿಪ್ ಪಲ್ಸ್ ಆಕ್ಸಿಮೀಟರ್, ಹ್ಯಾಂಡಲ್ಡ್ ಆಕ್ಸಿಮೀಟರ್ ಆ್ಯಂಡ್ ಫೀಟಲ್ ಪಲ್ಸ್ ಆಕ್ಸಿಮೀಟರ್ ಅಂತ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನಾವು ಮನೇಲಿ ಯೂಸ್ ಮಾಡೋದು ಫಿಂಗರ್ ಟಿಪ್ ಪಲ್ಸ್ ಆಕ್ಸಿಮೀಟರ್ ಅಂತಲೇ ಹೇಳ್ಬೋದು. ಮಿಕ್ಕಿದ್ದು ಏನು ಹ್ಯಾಂಡಲ್ಡ್ ಆಕ್ಸಿಮೀಟರ್ ಆಗಿರ್ಬೋದು ಅಥವಾ ಫೀಟಲ್ ಪಲ್ಸ್ ಆಕ್ಸಿಮೀಟರ್ ಆಗಿರ್ಬೋದು ಅದೆಲ್ಲ ಕ್ಲಿನಿಕಲ್ ಪರ್ಪಸ್ಗೆ ಯೂಸ್ ಮಾಡ್ತಾ ಇದ್ದಾರೆ. ಸೊ ನೀವು ಕೂಡ ಫಿಂಗರ್ ಟಿಪ್ ಪಲ್ಸ್ ಆಕ್ಸಿಮೀಟರ್ನ ತಗೊಳ್ಳಿ, ಬಿಕಾಸ್ ಹೋಮ್ ಪರ್ಪಸ್ಗೆ ಅಂತಲೇ ಹೇಳ್ತೀನಿ. ನೆಕ್ಸ್ಟ್ ಆಕ್ಸಿಮೀಟರ್ ಪ್ರೈಸ್ ಮತ್ತು ಫ್ಯೂಚರ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತಲೇ ಹೇಳ್ತೀನಿ. ಪ್ರೈಸ್ ಬಗ್ಗೆ ಹೇಳಬೇಕು ಅಂತಂದರೆ, ಫಿಂಗರ್ ಟಿಪ್ ಪಲ್ಸ್ ಆಕ್ಸಿಮೀಟರ್ ಸ್ಟಾರ್ಟಿಂಗ್ ಪ್ರೈಸು ₹1000 ಸ್ಟಾರ್ಟ್ ಆಗುತ್ತೆ. ನಿಮಗೆ ಯಾವ ರೇಂಜಲ್ಲಿ ಫಿಂಗರ್ ಟಿಪ್ ಪಲ್ಸ್ ಆಕ್ಸಿಮೀಟರ್ ಬೇಕೋ ಆ ರೇಂಜಲ್ಲಿ ನೀವು ಫಸ್ಟ್ ಪ್ರೈಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಫೀಚರ್ಸ್ ಅಂತ ಅಂದರೆ, ಇವಾಗ ನೀವು ನೋಡಿರ್ಬೋದು ಪಲ್ಸ್ ಆಕ್ಸಿಮೀಟರ್ ನಿಮಗೆ ಡಿಸ್ಪ್ಲೇ ಕೂಡ ಇರುತ್ತೆ. ನಾವು ಅದರಲ್ಲಿ ಪಲ್ಸ್ ಆಗಿರ್ಬೋದು ಅಥವಾ ಆಕ್ಸಿಜನ್ ಲೆವೆಲ್ ತೋರಿಸೋದಾಗಿರ್ಬೋದು ಅದು ನಮಗೆ ಬ್ರೈಟಾಗಿ ಕಾಣಿಸ್ಬೇಕು. ಮೀನ್ಸ್ ಡಿಸ್ಪ್ಲೇ ಏನು ಇರುತ್ತಲ್ಲ ಅದು ಬ್ರೈಟಾಗಿ ಕಾಣಿಸ್ಬೇಕು. ಹಾಗೆ ಅದರಲ್ಲಿ ಏನು ರೀಡಿಂಗ್ಸ್ ಕೂಡ ತೋರಿಸುತ್ತಲ್ಲ ಅದು ಕೂಡ ನಮಗೆ ಅಕ್ಯುರೇಟ್ ರಿಸಲ್ಟ್ ಕೂಡ ತೋರಿಸ್ಬೇಕು. ಆಮೇಲೆ ಏನು ನಾವು ಆಕ್ಸಿಮೀಟರ್ನ ಬೈ ಮಾಡ್ತಾ ಇದ್ದೀವಲ್ಲ ಅದು ಕೂಡ ಒಳ್ಳೆ ಮೆಟೀರಿಯಲ್ಸಲ್ಲಿ ಮಾಡಿರಬೇಕು ಅಂತ ಹೇಳ್ತೀನಿ. ನೆಕ್ಸ್ಟ್ ಅಕ್ಯುರೇಸಿ ಬಗ್ಗೆ ಹೇಳಬೇಕು ಅಂತಂದರೆ, ಫಿಂಗರ್ ಟಿಪ್ ಪಲ್ಸ್ ಆಕ್ಸಿಮೀಟ್ರಲ್ಲಿ ಅಕ್ಯುರೇಸಿ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಏನಕ್ಕೆ ಅಂತ ಅಂದರೆ, ನಾವು ಆಕ್ಸಿಮೀಟ್ರು ಏನು ಬೈ ಮಾಡ್ತೀವಲ್ಲ ಅದರಲ್ಲಿ ನಮಗೆ ರೀಡಿಂಗ್ಸ್ ಕೂಡ ಕರೆಕ್ಟಾಗಿ ತೋರಿಸ್ಬೇಕು. ಆಕ್ಸಿಮೀಟ್ರು ಬೈ ಮಾಡೋಕ್ಕಿಂತ ಮುಂಚೆ ನೀವು ಏನು ಬೈ ಮಾಡ್ತಿರಲ್ಲ ಆ ಆಕ್ಸಿಮೀಟ್ರನ್ನ ಬೇರೆ ಆಕ್ಸಿಮೀಟ್ರ್ ಕೂಡ ಕಂಪೇರ್ ಮಾಡ್ಕೊಳ್ಳಿ. ಯಾವುದರಲ್ಲಿ ನಿಮಗೆ ಅಕ್ಯುರೇಟ್ ರಿಸಲ್ಟ್ ತೋರಿಸುತ್ತಲ್ಲ ಅಂಥ ಆಕ್ಸಿಮೀಟ್ರನ್ನ ನೀವು ಬೈ ಮಾಡಿ ಅಂತಲೇ ಹೇಳ್ತೀನಿ. ಆಮೇಲೆ ನೀವು ಬೈ ಮಾಡೋ ಆಕ್ಸಿಮೀಟ್ರನ್ನ ರಿವ್ಯೂ ಕೂಡ ಒಂದ್ಸಲ ಆನ್ಲೈನಲ್ಲಿ ಚೆಕ್ ಮಾಡ್ಕೊಳ್ಳಿ. ಅದ್ರ ಬಗ್ಗೆ ಯಾರ್ಯಾರು ಏನೇನು ಕಮೆಂಟ್ ಮಾಡಿದ್ದಾರೆ, ಮೀನ್ಸ್ ಯಾರ್ಯಾರು ರಿವ್ಯೂ ಕೊಟ್ಟಿದ್ದಾರೆ. ಇವಾಗ ನಿಮಗೂ ಕೂಡ ಕನ್ಫ್ಯೂಷನ್ ಇರುತ್ತೆ ಯಾವ ಆಕ್ಸಿಮೀಟರ್ ರಿಸಲ್ಟ್ ಕರೆಕ್ಟಾಗಿ ತೋರಿಸುತ್ತೆ ಅಂತ. ನೀವು ಬೈ ಮಾಡೋಕ್ಕಿಂತ ಮುಂಚೆ ಒಂದ್ಸಲ ರಿವ್ಯೂ ಕೂಡ ಚೆಕ್ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ. ನೆಕ್ಸ್ಟ್ ಸರ್ಟಿಫಿಕೇಷನ್ಸ್ ಹೇಳಬೇಕು ಅಂತ ಅಂದರೆ, ಎಲ್ಲ ಪ್ರಾಡಕ್ಟ್ಗೂ ಅದರದೇ ಆದ ಒಂದು ಸರ್ಟಿಫಿಕೇಷನ್ಸ್ ಇರುತ್ತೆ. ಅದೇ ರೀತಿಯಾಗಿ ಆಕ್ಸಿಮೀಟರ್ಗೂ ಕೂಡ ಅದರದೇ ಆದಂಥ ಸರ್ಟಿಫಿಕೇಷನ್ ಇರುತ್ತೆ. ನೀವು ಅದಕ್ಕೇ ಆಕ್ಸಿಮೀಟರ್ ಬೈ ಮಾಡೋಕ್ಕಿಂತ ಮುಂಚೆ ಸರ್ಟಿಫಿಕೇಟ್ಸ್ ಕೂಡ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಯಾವ ರೀತಿಯಾಗಿ ಸರ್ಟಿಫಿಕೇಷನ್ಸ್ ಇರುತ್ತೆ ಅಂತ ಅಂದರೆ, ಇವಾಗ ನೀವು ನೋಡಿರ್ಬೋದು FDA, ROHS, CE ಮತ್ತು ಮುಂತಾದ ಸರ್ಟಿಫಿಕೇಷನ್ಸ್ ಕೂಡ ಇರುತ್ತೆ. ಆಕ್ಸಿಮೀಟರ್ ಬೈ ಮಾಡೋಕ್ಕಿಂತ ಮುಂಚೆ ಸರ್ಟಿಫಿಕೇಷನ್ಸ್ ಕೂಡ ಚೆಕ್ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ. ನೆಕ್ಸ್ಟ್ ಬ್ರ್ಯಾಂಡ್. ಇವಾಗ ನೀವು ಆಕ್ಸಿಮೀಟರ್ ಬೈ ಮಾಡೋಕ್ಕಿಂತ ಮುಂಚೆ ಬ್ರ್ಯಾಂಡ್ ಕೂಡ ಚೆಕ್ ಮಾಡ್ಕೊಳ್ಳಿ. ಇವಾಗ ಒಳ್ಳೆ ಬ್ರ್ಯಾಂಡ್ ಕಂಪ್ನಿ ತೊಗೊಂಡಾಗ ನಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಲ್ವಾ, ಅದಕ್ಕೆ ಒಂದ್ಸರಿ ಬ್ರ್ಯಾಂಡ್ ಕೂಡ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ಒಳ್ಳೆ ಬ್ರ್ಯಾಂಡ್ ಕಂಪ್ನಿ ಇರೋದೆ ನೀವು ಆಕ್ಸಿಮೀಟರ್ ಬೈ ಮಾಡಿ ಅಂತಲೇ ಹೇಳ್ತೀನಿ. ನೋಡೋದಲ್ಲ ವೀಕ್ಷಕರೇ, ಇಷ್ಟೊತ್ತರೆಗೂ ನಾನು ನಿಮಗೆ ಪಲ್ಸ್ ಆಕ್ಸಿಮೀಟರ್ ಬಗ್ಗೆ ತಿಳಿಸ್ಕೊಟ್ಟೆ. ಈ ವಿಡಿಯೋ ನಿಮ್ಗೆ ಇಷ್ಟದಲ್ಲಿ ಲೈಕ್ ಆಗಿ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ Kannada Gizbot.com ಪೇಜ್ಗೆ ಭೇಟಿ ನೀಡಿ. ಧನ್ಯವಾದಗಳು.